मंगला गौरी मधुबे। ಏನೇನೇನೋ ಬೆಳಗ್ಗೆ ನೋಡಿದ್ರೆ ಅಗ್ನಿ ಪರ್ವತದ ಲಾವಾ ತರ ಕುದಿತಾ ಇದ್ದೆ, ಗನ್ ಹಿಡ್ಕೊಂಡು ಶೂಟ್ ಮಾಡ್ತೀನಿ ಅಂತಿದ್ದೆ, ಆದರೆ ಇವಾಗ ಇಷ್ಟು ಆರಾಮಾಗಿ ಶಾಂಪೇನ್ ಕುಡಿತಾ ಇದೆಯಾ? ನೋಡು ಸಂಜು, ಶಾಂಪೇನ್ ಮತ್ತು ಸಂತೋಷ ಎರಡು ಒಂದೇ ಥರ, ಎರಡನ್ನೂ ತಡ ಮಾಡದೆ ಅನುಭವಿಸ್ಬಿಡ್ಬೇಕು. ಇವಾಗ ಅದನ್ನು ನಾನು ಮಾಡ್ತಾ ಇದ್ದೀನಿ. ತನಿಷಾ, ನನಗೇನು ಅರ್ಥ ಆಗ್ತಾ ಇಲ್ಲ ಕಣೆ. ಮಂಗಳ ಗೌರಿ ಬದುಕಿರೋ ವಿಚಾರ ರಾಜೀವನ್ಗೆ ಗೊತ್ತಾಗಿದೆ ಅನ್ನೋದು ತುಂಬ ಟೆನ್ಷನ್ ಮಾಡ್ಕೋಬೇಕಾಗಿರೋ ವಿಚಾರ. ಆದರೆ ನೀನು ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ? ನನಗೆ ಗೊತ್ತಾಗ್ತಾ ಇಲ್ಲ. ರಾಜೀವನ್ಗೆ ಮಂಗಳ ಗೌರಿ ಬದುಕಿರೋ ವಿಚಾರ ಗೊತ್ತಾದರೆ ನನಗೆ ಟೆನ್ಷನ್ನು. ಹಾಗೆ ಸ್ನೇಹಾಗೆ ಮಂಗಳ ಗೌರಿ ಬದುಕಿದ್ದಾಳೆ ಅಂದರೆ ಯಾರಿಗೆ ಟೆನ್ಷನ್ನು? ಹಾಂ, ರಾಜೀವ ಮಂಗಳ ಸ್ನೇಹನ್ಗೆ ಎಲ್ಲರಿಗೂ ಟೆನ್ಷನ್ ಅಲ್ವಾ? ನಾನು ಅದನ್ನೇ ಮಾಡಿ ಬಂದಿದ್ದು. ಸ್ನೇಹ ಮನ್ಸಿಗೆ ಬತ್ತಿ ಇಟ್ಟು ಬೆಂಕಿ ಹಚ್ಚಿದಾಯ್ತು. ಮಂಗಳ ಗೌರಿ ಬದುಕಿರೋದು, ಅವಳು ರಾಜೀವನ್ ಜೊತೆಗೆ ಸಂಸಾರ ಮಾಡ್ತಾ ಇರೋದು, ಅವಳು ಸೀಮಂತ ಆಗ್ತಾ ಇರೋದು, ಇವೆಲ್ಲ ವಿಚಾರಕ್ಕೂ ಸಾಕಷ್ಟು ಖಾರ ಉಪ್ಪು ತುಂಬಿಸಿ ಸ್ನೇಹ ಮನ್ಸಿಗೆ ಹಚ್ಚಿ ಕಳಿಸಿದ್ದೀನಿ. ಈಗ ಹೋಲ್ ಮ್ಯಾಟರ್ ರಿವೀಲ್ ಆಗಿದೆ. ಇಷ್ಟೊತ್ತಿಗೆ ಸ್ನೇಹ ಅಲ್ಲಿ ರೀಚ್ ಆಗಿರ್ತಾಳೆ. ಅಲ್ಲಿ ಒಂದು ದೊಡ್ಡ ರಾಧ ಅಂತಾನೆ ನಡೆದಿರುತ್ತೆ. ರಾಜೀವ ತನ್ನ ಮನ್ಸಿನ ನೆಮ್ಮದಿನ ಕೆಡ್ಸ್ಕೊಂಡಿರ್ತಾನೆ. ಇಷ್ಟೊತ್ತವರೆಗೂ ಯಾರು ಅವನನ್ನ ಟಾಪಲ್ಲಿ ಇಟ್ಟಿದ್ರಲ್ಲ, ಅವರೇ ಅವನನ್ನ ಕೆಳಗಡೆ ದೂಡ್ತಾರೆ. ಮೊದಲನೇ ಹೆಂಡತಿ ಬದುಕಿರುವಾಗ್ಲೇ ಇನ್ನೊಂದು ಮದ್ವೆ ಆಗಿರೋದು ಅಪರಾಧ. ಆ ವಿಚಾರ ಎರಡನೇ ಹೆಂಡತಿಗೆ ತಿಳಿದೇ ಬದುಕಿರೋದು ದ್ರೋಹ. ಅವಳ ಹೊಟ್ಟೆಲಿ ಮಗು ಬೆಳೀತಾ ಇರೋದು ವಂಚನೆ. ಅಲ್ಲಿ ನಾಶ ಆಗೋದು ರಾಜೀವನ್ ವ್ಯಕ್ತಿತ್ವ, ಮಂಗಳ ಗೌರಿ ನೆಮ್ಮದಿ ಮತ್ತೆ ಸ್ನೇಹಾಳ. ದೀಪ ಹಚ್ಚಕ್ ಮುಂಚೆ ಮನೆಯಲ್ಲಿರ್ಬೇಕು. ಮಂಗಳಕ್ಕ, ನಿನಗೆ ಹೊರಡಕ್ ಮನ್ಸಿಲ್ಲ, ಮನ್ಸಿಲ್ಲ ಅಂದ್ರು ಎಲ್ಲರೂ ಸೇರಿ ನಿನ್ನ ಕಳಿಸ್ತಾರೆ. ಅಣ್ಣಂಗೆ ನಿಮ್ನ ಕಳ್ಸ್ಕೊಡೋ ಮೂಡಿಲ್ಲ, ನಿಮಗೆ ಊರ್ಗೋಗೋ ಮೂಡಿಲ್ಲ, ನಮ್ಗೆ ನಿಮ್ಮಿಬ್ರು ಒದ್ದಾಟ ನೋಡೋ ಮೂಡಿಲ್ಲ. ರಚ್ಚು, ತಮಾಷೆ ಮಾಡಬೇಡ. ನಿನ್ನ ಜೀವನದಲ್ಲೂ ಇಂಥ ಒಂದಿನ ಬಂದಾಗ ಇವಳು ಸಂಕಟ ಏನು ಅನ್ನೋದು ನಿನಗೂ ಅರ್ಥ ಆಗತ್ತೆ. ನಂದು ಮುಂದೆ ಯಾವಾಗಲೋ ಸಂಕಟ ಬರುತ್ತೆ, ಅದನ್ನ ಫೇಸ್ ಮಾಡೋದು ಹೇಗೆ ಅಂತ ಈಗಲಿಂದನೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದಕ್ಕಾಗತ್ತಾ? ಡಾಕ್ಟ್ರೆ, ಸ್ವಲ್ಪ ಹೊತ್ತು ಮುಂಚೆ ನೀವೇ ಬೇಜಾರು ಮಾಡ್ಕೊಂಡು ಕೂತಿದ್ರ, ಮರ್ತೋಯ್ತಾ? ನಾನೀಗ ಸಮಾಧಾನ ಮಾಡ್ಕೊಂಡೆ. ಮಂಗಳಕ್ಕ ಹೋಗ್ತಿರೋದು ತವ್ರ ಮನೆಗೆ ತಾನೆ, ಮಂಗಳ ಗ್ರಹಕ್ಕೆ ಅಲ್ವಲ್ಲ. ಬೇಕು ಅಂದಾಗ ಹೋಗಿ ನೋಡ್ತೀನಿ. ಹೌದು ಮಗಳ, ಹೊತ್ತಾಯ್ತು. ಹೊತ್ತು ಮುಳುಗಕ್ಕೆ ಮುಂಚೆ ಊರು ಸೇರ್ಕೋಬೇಕು, ಶಾಸ್ತ್ರನೂ ಅದೇ ಹೇಳುತ್ತೆ. ಹೊರಡೋಣ. ಹೌದು ಮಂಗಳ, ಹೊರಡೋಣ. ಅಮ್ಮ, ಒಂದು ನಿಮಿಷ ಇರು, ಬರ್ತೀನಿ. ಭಾವನ್ ಜೊತೆ ಫೈನಲ್ ಸೆಟಲ್ಮೆಂಟ್ ಬಾಕಿ ಇದ್ದಾಗಿದೆ, ಅದಕ್ಕೆ ನೋಡಿ ಹೇಗೆ ಹೋಗ್ತಿದ್ದಾಳೆ ಅಂತ. ರಚ್ಚು, ಪೊಲೀಸಪ್ಪ. ಅಕ್ಕ ನೋಡಿದ್ರೆ ಬರಲ್ಲ, ಬಾವ ಬಿಡಲ್ಲ. ಅಕ್ಕಂಗೆ ಬರೋದು ಅನಿವಾರ್ಯ, ಕಳಿಸ್ಕೊಡೋದು ಬಾವಂಗೂ ಅನಿವಾರ್ಯ. ಇಂಥ ಸ್ಥಿತಿಲಿದ್ದಾರೆ ಇಬ್ರು. ಒಂದ್ ಕೆಲಸ ಮಾಡಿ, ಅಕ್ಕನ್ನ ಬಾವನ ಇಬ್ರನ್ನ ನಿಮ್ಮ ಊರಿಗೆ ಕರ್ಕೊಂಡು ಹೋಗ್ಬಿಡಿ. ಅದ್ ಹೇಗಮ್ಮ ಆಗತ್ತೆ? ಸೀಮಂತ ಆದ್ಮೇಲೆ ಮಗಳನ್ನ ಮಾತ್ರ ಕರ್ಕೊಂಡು ಹೋಗ್ಬೇಕು, ಅಳಿಯ ಬರೋ ಹಾಗಿಲ್ಲ. ಮಾರದಿರ ಬೇಕಾದ್ರೆ ಅಳಿಯಂದ್ರು ಬರ್ಬೋದು. ಹಾಗಾದ್ರೆ ಅವ್ರೇನ್ ಬರೋ ತಡ ಆಗತ್ತೆ ಬಿಡಿ. ಯಾಕೆ ಡಾಕ್ಟರ್? ಇವತ್ತು ಬಾವಂಗ್ ಬರಕ್ಕಾಗಲ್ಲ, ನಾಳೆ ಬಾವ ಬರೋವರೆಗೂ ಏನೇನ್ ಮಾತಾಡಬೇಕು ಎಲ್ಲ ಮಾತಾಡಿ ಮುಗಿಸಿನೇ ಇಬ್ರು ಆಚೆ ಬರೋದು. ಬಚ್ಚು ತಮಾಷೆ ಮಾಡಿದ್ ಸಾಕು, ಅವ್ರು ಆಗ್ಲಿಂದ ಕಾಯ್ತಾ ಇದಾರೆ, ಹೊರಡ್ಬೇಕು. ಊರ್ ಬೇರೆ ದೂರ ಇದೆ, ಲೇಟ್ ಆಗ್ತಿದೆ, ಹೋಗಿ ಕರ್ಕೊಂಡ್ ಬಾ. ನಾನ್ ಹೋಗಲ್ಲ ಅಪ್ಪ, ಅವರಿಬ್ರು ಪ್ರೀತಿಲಿರೋದು, ನಾನು ಅವರಿಬ್ರು ಮಧ್ಯೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಾಗ ಹೋಗೋದು, ಅವ್ರಿಗೆ ಕಿರಿಕಿರಿ ಆಗೋದು, ನನಗ್ ಮುಜುಗರ ಆಗೋದು, ಇದೆಲ್ಲ ಬೇಕಾ? ಮಂಗಳಾ, ಸಮಯ ಆಯ್ತು, ಬೇಗ ಬಾಮ್ಮ. ಹೌದು, ದೇವರ ಆಶೀರ್ವಾದ ಬೇಕು. ಗಂಡ ಹೆಂಡತಿ ಒಂದಾಗಿ ಬಾಳೋದಕ್ಕೆ ದೇವರ ಆಶೀರ್ವಾದ ಬೇಕೇ ಬೇಕು. ಆಶೀರ್ವಾದ ದೇವ್ರು ಕೆಲವ್ರಿಗೆ ಜಾಸ್ತಿ ಮಾಡ್ತಾನೆ, ಇನ್ ಕೆಲವ್ರಿಗೆ ಕಡಿಮೆ ಮಾಡ್ತಾನೆ. ಕಡಿಮೆ ಆಶೀರ್ವಾದ ಸಿಕ್ಕೋರು ದೇವ್ರನ್ನ ಬೈತಾ ಎಲ್ಲೋ ಇರ್ತಾರೆ. ಅದೇ ಜಾಸ್ತಿ ಆಶೀರ್ವಾದ ಸಿಕ್ಕೋರು ದೇವ್ರನ್ನೇ ಮರಿತಾ ಆರಾಮಾಗಿರ್ತಾರೆ. ಇಲ್ಲಿ ಯಾಕಂಟಿ? ನಾನು ಸ್ನೇಹ, ಗೊತ್ತಾಗ್ಲಿಲ್ವಾ? ರಾಜೀವನ್ ಹೆಂಡತಿ, ಈ ಮನೆ ಸೊಸೆ. ಇಲ್ಲಿ ನೋಡಿ, ಈ ತಾಳಿ ಇದೆಯಲ್ಲ, ಇದು ರಾಜೀವ ನನಗ್ ಕಟ್ಟಿರೋ ತಾಳಿ. ಏನಮ್ಮ ಮಾತಾಡ್ತಿದ್ಯಾ? ಅದೇ ಅದೇ ನಾನು ಹೇಳ್ತಾ ಇರೋ ಸತ್ಯ. ಇಷ್ಟು ವರ್ಷ ನೀವು ಮಂಗಳ ಗೌರಿ ಸತ್ತೋಗಿದ್ದಾಳೆ ಅನ್ಕೊಂಡಿದ್ರಿ, ಆದ್ರೆ ಮಂಗಳ ಗೌರಿ ಬದುಕಿದ್ದಾಳೆ. ಅಷ್ಟೇ ಅಲ್ಲ, ಬದುಕಿರೋ ಮಂಗಳ ಗೌರಿ ರಾಜೀವನ್ ಜೊತೆಗೆ ಚೆನ್ನಾಗೇ ಇದ್ದಾಳೆ. ನೋಡಮ್ಮ, ಸುಮ್ಮನೆ ಏನೇನೋ ಮಾತಾಡ್ಬೇಡ. ನಿಂಗೇನ್ ತಲೆಗೆಲೆ ಕಟ್ಟಿದ್ಯಾ? ನನ್ನ ತಲೆಗೇನು ಆಗಿಲ್ಲ ಅಂಕಲ್, ನಿಮ್ಗಳ ಮನ್ಸಿಗೇನೋ ಆಗಿದೆ. ನನ್ನ ಮಾತನ್ನ ಪೂರ್ತಿ ಕೇಳಿ, ನಿಮ್ಗೂ ಗೊತ್ತಾಗುತ್ತೆ. ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ, ಏನು ಗೊತ್ತಾ? ನಿಮ್ಮ ಅಳಿಯ ಇದ್ದಾನಲ್ಲ ರಾಜೀವ, ಅವನ್ ಮೊದಲನೇ ಹೆಂಡತಿ ಮಂಗಳ ಗೌರಿ, ಅವಳು ಸೀಮಂತ. ಸ್ನೇಹ, ಇದೇನ್ ಅಂಕಲ್, ನನ್ ಮನೇಲಿ ನಾನ್ ಓಡಾಡೋದಕ್ಕೆ ನಿಮ್ ಹತ್ರ ಪರ್ಮಿಷನ್ ಕೇಳ್ಬೇಕಾ? ಅಯ್ಯೋ, ಇದೊಳ್ಳೆ ಕಥೆ ಆಯ್ತು. ನನಗಂತೂ ಫುಲ್ ಕನ್ಫ್ಯೂಷನ್. ನಾನು ನಮ್ಮನೆಗೆ ಬಂದಿದ್ದೀನಾ ಅಥವಾ ಬೇರೆಯವ್ರ ಮನೆಗೆ ಬಂದಿದ್ದೀನಾ ಒಂದು ಗೊತ್ತಾಗ್ತಿಲ್ಲ. ನಂಗೆ ಯಾಕೋ ಇದು ನನ್ನ ಮನೆ ಅಂತಾನೆ ಅನಿಸ್ತಿಲ್ಲ. ಇದೇನಿದು, ಎಲ್ಲರೂ ಇದ್ದೀರಾ, ನನ್ನ ರಾಜೀವನೇ ಕಾಣಿಸ್ತಿಲ್ಲ. ಅಪ್ಪು, ನಮ್ಮನೇಲಿ ನಿಮ್ಮ ಮದ್ವೆಗೆ ಸಂಬಂಧಪಟ್ಟಾಗೆ ಶಾಸ್ತ್ರನೋ ಪ್ರೋಗ್ರಾಮು ನಡೀತಿದೆ. ಆಶೀರ್ವಾದ ಮಾಡೋದಕ್ಕೆ ಅಣ್ಣ ಅತ್ತಿಗೆ ಇರ್ಬೇಕು ತಾನೆ. ಅಣ್ಣ ನೋಡಿದ್ರೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅತ್ತಿಗೆನಂತೂ ಮೊದಲೇ ಕರೆದಿಲ್ಲ. ಎಲ್ಲದಾನೆ ರಾಜೀವ? ಮೇಲ್ ರೂಮಲ್ಲಿ ಏನಾದ್ರೂ ಇದ್ದಾನಾ? ಸರಿ ಇರು, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಸ್ನೇಹ, ನಾನೇ ಕರಿತೀನಿ. ಅಳಿಂದ್ರೆ ಸ್ನೇಹ ಬಂದಿದ್ದಾಳೆ.